ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ರಾಜನ ಪ್ರಾಣ ಎಲ್ಲಿದೆ? ರಾಜನ ಪ್ರಾಣ ಪಂಜರದೊಳಗಿರುವಂಥ ಗಿಳಿಯೊಳಗಡೆ ಇದೆ. ಹಾಗಂತ ಚಂದಮಾಮದ ಕಥೆಯನ್ನು ನೀವು ಕೇಳ್ತಾ ಇದ್ವಿ. ದೆಹಲಿಯಲ್ಲಿ ಅಬಕಾರಿ ಹಗರಣ ಆಗಿದೆ. ಆ ಹಗರಣ ಸಂಬಂಧಪಟ್ಟ ಹಾಗೆ ಹಲವಾರು ಜನರನ್ನು ಬಂಧಿಸಲಾಗಿದೆ, ಸುಮಾರು ಜನರನ್ನು ಈಗಾಗಲೇ ವಿಚಾರಣೆಯನ್ನು ನಡೆಸಲಾಗಿದೆ. ಆದರೆ ಇದರ ಕಿಂಗ್ ಪಿನ್ ಅಂತ ಹೇಳುವಂಥ ಮತ್ತು ಕಿಂಗ್ ಪಿನ್ಗೆ ಕಿಂಗ್ ಪಿನ್ ಆಗಿರುವಂಥ ಯಾವ ಅರವಿಂದ್ ಕೇಜ್ರಿವಾಲ್ ಇದ್ದಾರೋ ಅವರ ಆತ್ಮಲಿಂಗ ಅನ್ಸ್ಕೊಂಡಿರುವಂಥ, ಅವರ ಆಪ್ತ ಕಾರ್ಯದರ್ಶಿ ಅನ್ಸ್ಕೊಂಡಿರುವಂಥ ವಿಭವ ಕುಮಾರನ ಬಗ್ಗೆ ಸರಿಯಾದಂಥ ಇಲ್ಲಿಯವರೆಗೂ ಕ್ರಮವನ್ನು ಕೈಗೊಳ್ಳಲಾಗಿರಲಿಲ್ಲ. ಎರಡು ಬಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನನ್ನು ವಿಚಾರಣೆಗೆ ಕರೆದಿದ್ದರು. ಇತ್ತೀಚೆಗೆ ಸೋಮವಾರ ಬೇರೆ ಈತನನ್ನು ವಿಚಾರಣೆಗೆ ಕರೆಯಲಾಗಿತ್ತು. ಆದರೆ ಇಡೀ ಹಗರಣದ ಸಂಪೂರ್ಣ ಮಾಹಿತಿ ಯಾರಿಗಾದರೂ ಲಭ್ಯ ಆಗಿದ್ದರೆ ಮತ್ತು ಇಡೀ ಹಗರಣ ಹೇಗೆ ನಡೆದಿದೆ ಅಂತ ಯಾರಾದರೂ ಅದನ್ನು ವಿಶ್ಲೇಷಿಸಬಹುದಾಗಿದ್ದರೆ, ಅದರ ಮಾಹಿತಿಯನ್ನು ಕೊಡಬಹುದಾಗಿದ್ದರೆ, ಅದು ಒನ್ ಆ್ಯಂಡ್ ಓನ್ಲಿ ವಿಭವ ಕುಮಾರ್. ಅರವಿಂದ್ ಕೇಜ್ರಿವಾಲ್ ಅವರು 2011 ಅನ್ಶನ್ ನಡೆಸ್ತಾ ಇದ್ದಂಥ ಕಾಲದಿಂದ ಪಕ್ಕದಲ್ಲಿ ಕಪ್ಪು ಡೈರಿ ಹಿಡ್ಕೊಂಡು ಬಾಲ್ ಪೆನ್ ಹಿಡ್ಕೊಂಡು ಓಡಾಡ್ತಾ ಇದ್ದಂಥ ಯುವಕ ಈತ ಅವತ್ತಿನ ಕಾಲಘಟ್ಟದಲ್ಲಿ. ಈಗ ಹೇಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಬಿಟ್ಟಿದ್ದ ಅಂದರೆ, ಅಲ್ಲಿರುವಂಥ ಎಲ್ಲ ಸಚಿವರು, ಅಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳನ್ನು ಮೀರಿ ಅರವಿಂದ್ ಕೇಜ್ರಿವಾಲ್ ಕುರಿತಾಗಿ ಏನೇ ಮಾಹಿತಿ ಬೇಕಂದರೂ ಈ ವ್ಯಕ್ತಿಯ ಬಳಿ ಹೋಗಬೇಕಾಗಿತ್ತು ಮತ್ತು ಆತನ ಮುಲಾಜಿಯನ್ನು ಹಿಡಿಯಬೇಕಾಗಿತ್ತು, ಆತನಿಂದ ವಶೀಲಿ ಬಾಜಿ ಮಾಡಿಸಬೇಕಾಗಿತ್ತು. ಅಂಥವನನ್ನು 11 ನಿನ್ನೆ ಶೋಧ ನಿರ್ದೇಶನಾಲಯ ಕೆಲಸದಿಂದ ವಜಾ ಮಾಡಿದೆ. ಈತ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ, ದಿಲ್ಲಿಯ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿ. ಅರವಿಂದ್ ಕೇಜ್ರಿವಾಲ್ ಅವರು 21 ಬಂಧನಕ್ಕೆ ಒಳಗಾಗ್ತಾರೆ. ಆದರೆ ಈತ ತನ್ನ ದುರಾಡಳಿತವನ್ನು ದಿಲ್ಲಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾನೆ. ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ, ನಾನು ಜೈಲಿನಲ್ಲಿದ್ದು ಕೂಡ ಮುಖ್ಯಮಂತ್ರಿ ಅಂತ ಈಗಾಗಲೇ ಹೇಳಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಯಾಗಿ ಇವರ ಕಾರ್ಯನಿರ್ವಹಣೆಯನ್ನು ಪರೋಕ್ಷವಾಗಿ ಮಾಡ್ತಾ ಇರೋರು ಯಾರು? ಅವರ ಪತ್ನಿ ಸುನೀತಾ ಭಾಬಿ ಅಲ್ಲ, ಇವರ ಪರಮಾಪ್ತ ಮಿತ್ರ ಸಂಜಯ್ ಸಿಂಗ್ ಅಲ್ಲ, ಇವರ ಜೊತೆ ಇದ್ದಂಥ ಸಹೋದ್ಯೋಗಿ ಸಚಿವರಾದಂಥ ಅತಿಶಿ ಮರ್ಲೇನಾ ಅಥವಾ ಸೌರಭ್ ಭಾರದ್ವಾಜ್ ಅಲ್ಲ. ಇಡೀ ವ್ಯವಹಾರವನ್ನು ನೋಡ್ಕೋತಾ ಇದ್ದಂಥ ಏಕಮೇವ ವ್ಯಕ್ತಿ ವಿಭವ ಕುಮಾರ್. ಈ ವಿಭವ ಕುಮಾರನು ಅನುಚಿತ ವರ್ತನೆಗಾಗಿ, ಈತ ದುರಾಡಳಿತ ಮಾಡಿದ್ದಕ್ಕಾಗಿ ಮತ್ತು ಒಬ್ಬ ಆಪ್ತ ಕಾರ್ಯದರ್ಶಿಯ ನೇಮಕಾತಿಯಲ್ಲಿ ಆದಂಥ ಲೋಪಗಳನ್ನು ಪರಿಗಣಿಸಿ ಈಗ ಆತನನ್ನು ಆತನ ಸ್ಥಾನದಿಂದ ಕಿತ್ತೊಗೆಯಲಾಗಿದೆ, ವಜಾ ಮಾಡಲಾಗಿದೆ. ಯಾವಾಗಲೂ ಅಧಿಕಾರಿಗಳು ಮುಖ್ಯಮಂತ್ರಿಗೆ ಕಾರ್ಯದರ್ಶಿಯಾಗಿ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರೋಟೋಕಾಲ್ಗಳಿರೋದಿಲ್ಲ. IAS ಆಫೀಸರ್ಗಳಿರ್ತಾರೆ, ಬರ್ತಾರೆ, ಸೇರ್ಕೋತಾರೆ. KS ಆಫೀಸರ್ಗಳಿರ್ತಾರೆ. ಆದರೆ ಅಧಿಕಾರೇತರ ವ್ಯಕ್ತಿ ಆಪ್ತ ಕಾರ್ಯದರ್ಶಿ ಆಗುವಾಗ ಅದರದೇ ಆದಂಥ ಮಾನದಂಡಗಳಿರ್ತವೆ. ಆ ಮಾನದಂಡಗಳನ್ನು ಗಾಳಿಗೆ ತೂರಿ ಅರವಿಂದ್ ಕೇಜ್ರಿವಾಲ್ ಈತನ ನೇಮಕಾತಿಯನ್ನು ಮಾಡಿಕೊಂಡಿದ್ದರು. ಹೀಗೆ ಮಾಡಿಕೊಂಡಂಥ ಅರವಿಂದ್ ಕೇಜ್ರಿವಾಲ್ ಈತನನ್ನು ಯಾವ ರೀತಿ ಬಳಸ್ಕೋತಾ ಇದ್ರು ಅಂದರೆ, ನಡೆಯುವಂಥ ಎಲ್ಲ ಹಗರಣಗಳಿಂದ ಬರುವಂಥ ದುಡ್ಡನ್ನು ಈತ ಹೇಗೆ ವಿಲೇವಾರಿ ಮಾಡಬೇಕು, ಬ್ಲ್ಯಾಕ್ ಇದ್ದದ್ದನ್ನು ಹೇಗೆ ವೈಟ್ ಮಾಡಬೇಕು, ಎಲ್ಲಿಗೆ ಕಳಿಸಬೇಕು, ಹೇಗೆ ಮನಿ ಲಾಂಡ್ರಿಂಗ್ ಮಾಡಬೇಕು ಅನ್ನೋದರಲ್ಲಿ ನಿಸ್ಸೀಮನಾದಂಥ ಮನುಷ್ಯ ಈತ. ಪ್ರಳಯಾಂತಕ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ದಿಲ್ಲಿಯ ಸಾಕೇತ್ನಿಂದ ಬೇರೆ ಯಾವುದೋ ಒಂದು ಭಾಗಕ್ಕೆ ನೀರು ಬರಬೇಕು ಅಂದ್ಕೊಳ್ಳಿ, ಕೀರ್ತಿನಗರಿಗೋ ಮತ್ತೊಂದು ಪಟೇಲ್ ನಗರಿಗೋ ಎಲ್ಲೂ ನೀರು ಸರಬರಾಜು ಮಾಡಬೇಕು, ವಾಟರ್ ಟ್ಯಾಂಕ್ ಹೋಗುತ್ತೆ. ವಾಟರ್ ಟ್ಯಾಂಕ್ ಹೋಗುವಾಗ ಆ ಪ್ರದೇಶದಲ್ಲಿರುವಂಥ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿಯೇ ವಾಟರ್ ಟ್ಯಾಂಕರ್ ಇರ್ತವೆ. ಆದರೆ ಈತ ಸಾಕೇತ್ನಿಂದ ಅಲ್ಲಿಗೆ ಒಂದು ವಾಟರ್ ಟ್ಯಾಂಕ್ ಕಳಿಸ್ತಾನೆ. ಆ ವಾಟರ್ ಟ್ಯಾಂಕ್ ಕೆಳಗಡೆ ನೋಟಿನ ಹಾಸಿಗೆಯನ್ನು ಹಾಸಲಾಗಿರುತ್ತೆ. ಯಾರೂ ಪೊಲೀಸರು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಇದ್ರ ಬಗ್ಗೆ ಗಮನ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಇದನ್ನು ಪರಿಶೀಲಿಸಲಿಕ್ಕೂ ಕೂಡ ಹೋಗೋದಿಲ್ಲ. ಒಂದನೇದು. ಎರಡನೇದು, DTC ಬಸ್ಗಳಿದ್ದಾವೆ, ಆ ಬಸ್ಸಿನಲ್ಲಿ ಕಂಡಕ್ಟರ್ ಕೆಲಸಕ್ಕೆ ಆಮ್ ಆದ್ಮಿ ಕಾರ್ಯಕರ್ತರನ್ನೇ ನೇಮಕಾತಿ ಮಾಡಿಸ್ತಾನೆ ಇತ್ತ ಅರವಿಂದ್ ಕೇಜ್ರಿವಾಲ್ ಹೇಳಿ. ಇವರ ಕೆಲಸ ಏನಪ್ಪ ಅಂತಂದರೆ, ಕಂಡಕ್ಟರ್ಗಳು ಬಸ್ ದುಡ್ಡನ್ನು ತೆಗೆದುಕೊಂಡು ಹೋಗಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಮನಿ ಲಾಂಡರಿಂಗ್ ಮಾಡಬೇಕು, ಮನಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸರಬರಾಜು ಮಾಡಬೇಕು. ನಿಮ್ಗೆ ಗೊತ್ತಿರಲಿ, ದಿಲ್ಲಿಯಲ್ಲಿ DTC ಬಸ್ಗಳೇನು ಹೋಗ್ತವೆ, ಇದ್ದಕ್ಕಿದ್ದಾಗಿ ಒಂದು ಯಾವುದೋ ಜಾಗದಲ್ಲಿ ನಿಲ್ಲತ್ತೆ, ಅಲ್ಲಿಂದ ಯಾರು ಇಳಿತಾ ಇರೋಲ್ಲ, ಯಾವುದು ಹತ್ತಾ ಇರೋಲ್ಲ, ಅದು ಯಾವುದೋ ಬಸ್ ತಂಗುದಾಣ ಕೂಡ ಅಲ್ಲ, ಪ್ರಯಾಣಿಕರ ತಂಗುದಾಣವೂ ಅಲ್ಲ. ಅಂತಲ್ಲಿ ಬಸ್ ನಿಲ್ಲತ್ತೆ, ಯಾವುದೋ ಒಬ್ಬ ವ್ಯಕ್ತಿ ಕೆಳಗಡೆ ಇಳಿತಾನೆ, ಇಳಿದು ಯಾವುದೋ ಒಂದು ಬ್ಯಾಗ್ ಕೊಡ್ತಾನೆ, ಈ ಕಂಡಕ್ಟರ್ ಅದನ್ನ ಇಸ್ಕೋತಾನೆ, ಇಸ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ಸೇರಿಸ್ತಾನೆ. ಬಸ್ ಎಲ್ಲಿ ಹೋಗಬೇಕೋ ಅದನ್ನು ಬಿಟ್ಟು ಬೇರೆ ಜಾಗದ ಮೂಲಕ ಹೋಗಿ ಅಲ್ಲಿ ಅದನ್ನು ಆ
ಥೈಲಿ ಏನಿದೆ ಆ ಥೈಲಿಯನ್ನು ತಲುಪಿಸುವ ಕೆಲಸವನ್ನು ಮಾಡುತ್ತೆ. ಇಂಥದ್ದೊಂದು ಮೋಡಸ್ ಅಪರಂಡಿಯನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅದು ಇದೇ ವಿಭವ್ ಕುಮಾರ್. ಸದರ್ ಬಜಾರ್ ಚಾಂದಿನಿ ಚೌಕಲ್ಲಿ ಸಣ್ಣ ಸಣ್ಣ 5x5, 6x6 ಸಣ್ಣ ಸಣ್ಣ ಅಂಗಡಿಗಳಿದ್ದಾವೆ. ಈ ಒಳಗಡೆ ಯಾವುದೇ ರೀತಿಯಾದಂಥ ವಸ್ತುಗಳಿರಲ್ಲ, ವ್ಯಾಪಾರ ಮಾಡುವಂಥ ಯಾವುದೇ ವ್ಯವಸ್ಥೆ ಇರೋದಿಲ್ಲ. ಒಂದೇ ಒಂದು ಗಲ್ಲಾ ಪೆಟ್ಟಿಗೆ ಇಟ್ಕೊಂಡು ಒಬ್ಬ ವ್ಯಕ್ತಿ ಅಲ್ಲಿ ಕೂತಿರ್ತಾನೆ. ಕೇಳಿದರೆ ಹಮರ ಗೊಡೌನ್ ಮೆಹೆ ಸಾಮಾನು ಅಂತ ಹೇಳ್ತಾನೆ. ಒಂದಷ್ಟು ಸಾಮಾನುಗಳನ್ನು ಎದುರಿಗಿಟ್ಟಿರ್ತಾರೆ. ಅಲ್ಲಿ ದುಡ್ಡು ಬಂದು ಅಲ್ಲಿ ಪೇರಿಸಲಾಗತ್ತೆ. ಆ ದುಡ್ಡನ್ನು ಇನ್ನೊಂದು ಕಡೆ ಸರಬರಾಜಿಗೆ ಮಾಡುವಂಥ ಕೆಲಸವನ್ನು ಅಂಗಡಿಯಲ್ಲಿ ಕೂತಿರುವಂಥ ವ್ಯಕ್ತಿ ಮಾಡ್ತಾನೆ. ಆ ದುಡ್ಡನ್ನು ಬೇರೆ ಬೇರೆ ವ್ಯವಹಾರಗಳಿಗೆ ಬಳಸಲಾಗತ್ತೆ. ಹಾಗೆ ಬಳಸಿದ ವ್ಯವಹಾರವನ್ನು ಬ್ಲ್ಯಾಕಲ್ಲಿದ್ದಂಥ ದುಡ್ಡನ್ನು, ಕಾಳಸಂತೆಯ ದುಡ್ಡನ್ನು ವೈಟ್ ಮಾಡಿಕೊಡುವ ಕೆಲಸವನ್ನು ಮಾಡ್ತಾರೆ. ಅದನ್ನು ಅರೇಂಜ್ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ವಿಭವ್ ಕುಮಾರ್. ಬೇರೆ ಪಕ್ಷಗಳು ಲಂಚ ಹಗರಣದಲ್ಲಿ ಸಿಲುಕ್ತವೆ, ಯಾವುದು ಕೆಲಸಕ್ಕೆ ಎಷ್ಟು ದುಡ್ಡು ಕಿಕ್ ಬ್ಯಾಕು ಅಂತ. ಇವ್ರದ್ದು ಹಾಗಲ್ಲ. ಇವ್ರ ಪಕ್ಷವನ್ನು ಶುರು ಮಾಡಿದ್ದು ಹೇಗೆ ಅಂದರೆ, ಒಬ್ಬ ಕಾರ್ಪೊರೇಟರ್ ಆಗಬೇಕು ನೀವು ಆಮ್ ಆದ್ಮಿ ಪಕ್ಷದಿಂದ ದಿಲ್ಲಿ ನಗರ ಪಾಲಿಕೆಗೆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂದರೆ ಒಂದು ಟಿಕೆಟ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ವಿಭವ್ ಕುಮಾರ್. MLA ಟಿಕೆಟ್ ಇರಲಿ, ಅದು ಕಾರ್ಪೊರೇಷನ್ ಟಿಕೆಟ್ ಇರಲಿ, ಯಾವುದೇ ಟಿಕೆಟ್ ಇದ್ದರೂ ಅದನ್ನು ಆಕ್ಷನ್ನಲ್ಲಿ ಹಾಕ್ತಾ ಇದ್ದ, ರೇಟನ್ನು ಏರಿಯಾ ಮೇಲೆ ಫಿಕ್ಸ್ ಮಾಡ್ತಾ ಇದ್ದ, ಹಾಗೆ ರೇಟನ್ನು ಫಿಕ್ಸ್ ಮಾಡಿ ಅದನ್ನು ಅರವಿಂದ್ ಕೇಜ್ರಿವಾಲ್ ತಿಳಿಸ್ತಾ ಇದ್ದ. ಹೀಗೆ ರೇಟನ್ನು ಫಿಕ್ಸ್ ಮಾಡಿ ಬಂದಂಥ ದುಡ್ಡನ್ನು ಎಲ್ಲೆಲ್ಲಿಗೆ ಹೇಗೆ ಹೇಗೆ ವಿಲೇವಾರಿ ಮಾಡಬೇಕು ಎಲ್ಲವನ್ನು ನೋಡ್ಕೋತಾ ಇದ್ದಂಥ ಈ ವ್ಯಕ್ತಿ. ಈತ ಅಬಕಾರಿ ಗುತ್ತಿಗೆಯಲ್ಲಿ ಸಂಪೂರ್ಣವಾಗಿ ಒಳಗೆ ನಡೆದಂಥ ಇಷ್ಟು ವಿದ್ಯಮಾನಗಳನ್ನು ಬಲ್ಲಂಥ ವ್ಯಕ್ತಿ. ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಸೋಮವಾರ ದಿವಸ ಈತನನ್ನು ವಿಚಾರಣೆ ಕರೆಸಿದರು. ಮುಂದಿನ ಬಂಧನ ಇದೇ ವಿಭವ್ ಕುಮಾರ್ನನ್ನು ಮಾಡಿದರೆ ಏನೂ ಅಚ್ಚರಿ ಪಡಬೇಕಾಗಿಲ್ಲ. ಈತನ ಕೆಲಸವನ್ನು ತೆಗೆದಿದ್ದು ಯಾರು, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಈತನನ್ನು ವಜಾ ಮಾಡಿದ ವ್ಯಕ್ತಿ ಹೆಸರು ರಾಜಶೇಖರ್ ಅನ್ಸೇಜ್, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂಥ ವ್ಯಕ್ತಿ ಈ ರಾಜಶೇಖರ್ ಅವರು. ಈ ರಾಜಶೇಖರ್ ಅವ್ರನ್ನ ಈ ಅರವಿಂದ್ ಕೇಜ್ರಿವಾಲ್ ಇದ್ದಾರಲ್ಲ, ಕೇವಲ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ 2 ಗಂಟೆ ಒಳಗಡೆ ಇದ್ದಕ್ಕಿದ್ದ ಹಾಗೆ ಇವರನ್ನು ಕೆಲಸದಿಂದ ತೆಗೆದುಹಾಕಿದ್ರು, ಟ್ರಾನ್ಸ್ಫರ್ ಮಾಡಿದರು. ಯಾವಾಗ ಒಂದು ಸಲ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಬರುತ್ತೆ, ವರ್ಗಾವರ್ಗಿ ಮತ್ತು ಪ್ರಮೋಷನ್ಸು, ಇದೆಲ್ಲ ಹಕ್ಕುಗಳನ್ನು ಅಧಿಕಾರವನ್ನು ಚುನಾಯಿತ ಪ್ರತಿನಿಧಿಗಳಿಗೆ ಕೊಡಬೇಕು, ಇದನ್ನು ಲೆಫ್ಟಿನೆಂಟ್ ಗವರ್ನರ್ ತೀರ್ಮಾನ ಮಾಡಬಾರ್ದು ಅನ್ನುವಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಒಂದು ದಿವಸ ಕೊಡುತ್ತೆ. ಯಾಕೆಂದರೆ ಅವರೆಲ್ಲ ಚುನಾಯಿತ ಪ್ರತಿನಿಧಿಗಳು, ಅವ್ರು ಕೆಲಸ ಮಾಡಿಸ್ಬೇಕಾಗತ್ತೆ. ಕೆಲಸ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಗೊತ್ತಿರುವಂಥ ಅಧಿಕಾರಿಗಳೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆ ಆಲೋಚನೆಯೊಂದಿಗೆ ಬಂದಂಥ ಒಂದು ತೀರ್ಪದು. ಆದರೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಇನ್ನೂ ಅದು ಸರ್ಟಿಫೈಡ್ ಕಾಪಿಯನ್ನು ಪಡೆದಿಲ್ಲ, ಪಡೆಯುವುದಕ್ಕಿಂತ ಮುಂಚೆ ರಾಜಶೇಖರ್ ಅನ್ನುವಂಥ ವ್ಯಕ್ತಿಯನ್ನು ಇವರು ಇದ್ದಕ್ಕಿದ್ದ ಹಾಗೆ ಎತ್ತಂಗಡಿ ಮಾಡಿಬಿಡ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿನ. ಯಾಕೆ ರಾಜಶೇಖರ್ನ ಎತ್ತಂಗಡಿ ಮಾಡಿದರು, ರಾಜಶೇಖರ್ನ ಎತ್ತಂಗಡಿ ಮಾಡಿದ್ದು ಯಾಕೆ ಅಂದರೆ, ಇದೇ ರಾಜಶೇಖರ್ ಅಬಕಾರಿ ಹಗರಣ ಆಗಿದೆ ಅಂತ ಮೊಟ್ಟ ಮೊದಲೇ ಬಾರಿಗೆ ಲೆಫ್ಟಿನೆಂಟ್ ಗವರ್ನರ್ ಎದುರಿಗೆ ಮಾಹಿತಿಯನ್ನು ಕೊಟ್ಟಂಥ ವ್ಯಕ್ತಿ ಇವರು ಮತ್ತು ಚೀಫ್ ಸೆಕ್ರೆಟರಿ ಆಗಿರುವಂಥ ನರೇಶ್ ಕುಮಾರ್ ಅವರು. ಇದೇ ವ್ಯಕ್ತಿ DTC ಬಸ್ ಹಗರಣದಲ್ಲಿ ಆದಂಥ ವ್ಯತ್ಯಾಸಗಳೇನಿದ್ದಾವೆ, ಅಲ್ಲಿ ಆದಂಥ ಕಿಕ್ಬ್ಯಾಕ್ ವ್ಯವಹಾರ ಏನಿದೆ ಅಂತ ತನಿಖೆ ಮಾಡಿದಂಥ ವ್ಯಕ್ತಿ. ಇದೇ ವ್ಯಕ್ತಿ ಜಲಮಂಡಳಿಯಲ್ಲಿ ನಡೆದಂಥ ವಿದ್ಯಮಾನಗಳು, ಅಲ್ಲಿ ನಡೆದಂಥ ದಂಧೆಯನ್ನು ಬಯಲಿಗೆಳೆದಂಥ ವ್ಯಕ್ತಿ. ಇಂಥ ರಾಜಶೇಖರ್ ಅವರು ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿರಬಾರ್ದು ಅಂತ ತೀರ್ಪನ್ನು ದುರುಪಯೋಗಪಡಿಸಿಕೊಂಡು ಈ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಇದ್ದಕ್ಕಿದ್ದ ಹಾಗೆ ಕೋರ್ಟಿನ ತೀರ್ಪು ಬಂದ ತಕ್ಷಣ ಇವತ್ತು ಎತ್ತಂಗಡಿ ಮಾಡಿರ್ತಾರೆ. ಮುಂದೆ ದಿಲ್ಲಿಯಲ್ಲಿ ಏನು ಕಾನೂನು ಇರಬೇಕು ಅಂತ ವಿಧೇಯಕವನ್ನು ಕೇಂದ್ರ ಸರ್ಕಾರ ತಂತು, ಅರವಿಂದ್ ಕೇಜ್ರಿವಾಲ್ ದುರಾಡಳಿತ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೋತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ರೀತಿಯಾಗಿ ಯಾವುದೇ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥ ಒಂದು ಸಮಿತಿ ಮಾಡುವಂಥ ವ್ಯವಸ್ಥೆ ಆಯಿತು, ಅದು ಬೇರೆ ವಿಚಾರ. ಆದರೆ ಈಗ ವಿಭವ್ ಕುಮಾರ್ಗೆ ಕಗ್ಗಂಟಾಗಿ ಕೂತದ್ದು ಈ ರಾಜಶೇಖರ್ ಎನ್ನುವಂಥ ಪ್ರಿನ್ಸಿಪಲ್ ಸೆಕ್ರೆಟರಿ. ಅವರು ಈಗ ಈತನ ನೇಮಕಾತಿಯೇ ಕಾನೂನು ಬಾಹಿರವಾಗಿದ್ದು ಅಂತ ವಜಾ ಮಾಡಿದ್ದಾರೆ. ಬಹುಶಃ ಮತ್ತೆ ಆಮ್ ಆದ್ಮಿ ಪಕ್ಷ ಯಥಾಪ್ರಕಾರ ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ನಲ್ಲಿ ಈ ವ್ಯಕ್ತಿ ವಿಭವ್ ಕುಮಾರ್ ಬಂದಿರೋ ಸರಿಯೋ ಇಲ್ವೋ ಅನ್ನೋ ತೀರ್ಮಾನ ಆಗುತ್ತೆ. ಆದರೆ ತಕ್ಷಣದ ಕಾಲಘಟ್ಟದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆಯಾಗಿರುವುದಂತೂ ಸತ್ಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.